ಸರಿ, 47 ವರ್ಷಗಳು 5 ತಿಂಗಳು ಆಯಿತು ಅಲ್ವಾ. ಆ ಕಾಲದಲ್ಲಿ ಲವ್ ಮ್ಯಾರೇಜಿಗೆ ಅಷ್ಟು ಒಂದು ಪ್ರಾಶಸ್ತ್ಯ ಇರಲಿಲ್ಲ. ಗಂಡಸರಿಗಿತ್ತು, ಹೆಂಗಸರಿಗೆ ಅದು ಅವಕಾಶವೇ ಇರಲಿಲ್ಲ ಅಂತೇಳಿ ನಾನು ಕೇಳಿದ್ದೇನೆ. ನೀವು ಸುಳ್ಳು ಹೇಳ್ಬೋದು, ಯಾಕೆಂದರೆ ನೀವು ಮಂಗಳೂರು ಸಿಟಿಯಲ್ಲಿ ಬೆಳೆದವರು, ನಿಮಗಿದ್ದಿರಬಹುದು. ಆ ಕಾಲದಲ್ಲಿ ಆಗಲಿ ಈ ಕಾಲದಲ್ಲೇ ಆಗಲಿ ಮಿಲಿಟ್ರಿಯವರನ್ನು, ಸೈನಿಕ ವಿಭಾಗ, ಅದು ಆರ್ಮಿ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ ಆಗಲಿ, ಎಂಕ್ ಬಡ್ಚಿ ನನಗೆ ಬೇಡ ಅಂತ ಹೇಳ್ತಿದ್ರು. ಮಿಲಿಟ್ರಿ ದಯಾರ ಬಡ್ಚಿ, ಅದು ಏನಾದರೂ ಇತ್ತ ನೀವು ಮದುವೆ ಆಗುವಾಗ? ಹಾಗಿರ್ಲಿಲ್ಲ, ಆದ್ರೆ ನಮ್ಗೆ ಕೇಳ್ತಿರ್ಲಿಲ್ಲ ನಿಮ್ಗೆ ಈ ಹುಡುಗ ಆಗ್ಬೋದಾ, ಅದು ಕೂಡ ಇಲ್ಲ, ಏನಿಲ್ಲ. ನೋಡ್ಲಿಕ್ಕೆ ಆದ್ರೆ ಇತ್ತ ನಾನು ಮದುವೆ ಆಗುವ ಹುಡುಗ? ಅದು ಇರ್ಲಿಲ್ಲ. ತಂದೆ ತಾಯಿ ನೋಡಿದ ಹುಡುಗ? ಮದುವೆ ಸ್ಟೋರಿ ಹೇಳಿ, ನಿಮ್ ಮದುವೆ ಸ್ಟೋರಿ ಹೇಳಿ. ಅವರೇ ತಂದೆ ತಾಯಿಯೇ ನೋಡಿ, ಫ್ಯಾಮಿಲಿ ಹೇಗೆ, ಎಜುಕೇಶನ್, ಕೆಲಸ, ಅದಿದೆಲ್ಲ ನೋಡಿಕೊಂಡು, ಇವಳು ಈ ಹುಡುಗ ನನ್ನ ಮಗಳಿಗೆ ತಕ್ಕವರ ಅಂತ ಹೇಳ್ಕೊಂಡು ಅವರೇ ಡಿಸೈಡ್ ಮಾಡೋದು. ಅದನ್ನು ನಮ್ಗೆ ಹೇಳ್ತಿದ್ರು, ಈ ಹುಡುಗ ನಿಮಗೆ ಡಿಸೈಡ್ ಮಾಡಿದ್ದೇವೆ, ಮದುವೆ ಆಗಬೇಕು ಅಂತ. ನಾವು ಬೇಡ ಹೇಳೋ ಹಾಗೂ ಇಲ್ಲ, ಏನು ಕೇಳೋ ಹಾಗೂ ಇಲ್ಲ, ಹಾಗಿತ್ತು. ಮಾತ್ರ ನಾನು ಮಾತ್ರ ನಮ್ಮ ಅಣ್ಣ ಹತ್ರ ಕೇಳಿದ್ದೆ. ಏನು ಕೇಳಿದ್ರಿ? ಅಲ್ಲ, ಈಗೆಲ್ಲ ಕನ್ಫ್ಯೂಷನ್ ಇದು. ದಿಸ್ ಇಸ್ ಕಾಲ್ಡ್ ಕನ್ಫ್ಯೂಷನ್. ಏನು ಕೇಳಿದ್ರಿ ಅಣ್ಣ ಹತ್ರ? ಅಣ್ಣ ಕೇಳಿದ್ರು, ಮೀನಾ ನಿನ್ಗೆ ಈ ಹುಡುಗ ಇಷ್ಟ ಆಯ್ತಾ ಅಂತ ಕೇಳಿದ್ರು. ಅಷ್ಟೇ ಕೇಳಿದೆ ಸಾಕು ನನಗೆ, ಏನಾದ್ರು ಕೇಳಬೇಕಿದ್ದು ನನಗೆ. ಒಂದು ಹುಡುಗ ನಾನು ಎಲ್ಲಿ ನೋಡಿದ್ರಿ? ನಿಮ್ಮ ಮನೆಗೆ ಬಂದಿದ್ರ? ಹೌದು, ಬಂದಿದ್ರು. ಎಂಗೇಜ್ಮೆಂಟ್ ಆದ ನಂತರ ಮನೆಗೆ ಬಂದಿದ್ರು. ಆಗ್ಲೂ ನಮ್ಗೆ ಮೀಟ್, ಎಂಗೇಜ್ಮೆಂಟ್ ಆದ ನಂತರ ಬರುವುದ? ಎಂಗೇಜ್ಮೆಂಟ್ ದಿವಸ ನೋಡ್ಲಿಲ್ವ ನೀವು? ಇಲ್ಲ, ನಮ್ಗೆ ಆಗ ಎಂಗೇಜ್ಮೆಂಟ್ ಹುಡುಗ ಹುಡುಗಿ ಇಲ್ಲ. ತಂದೆ ತಂದೆ ಮತ್ತು ಅವರ ತಂದೆ ಇಷ್ಟೇ, ತಾವು ರಿಂಗ್ ಕೂಡ ಇರಲಿಲ್ಲ. ಇಲ್ಲ, ಏನಿಲ್ಲ, ಸೀರೆ ಕೊಡ್ದು, ರಿಂಗ್ ಕೊಡ್ದು, ಏನಿಲ್ಲ. ಅದು ನಿಶ್ಚಯ ತಾಂಬೂಲ ಎಕ್ಸ್ಚೇಂಜ್ ಮಾಡಿದ್ರು. ನೀವು ಎಂಗೇಜ್ಮೆಂಟ್ ಅವರವರು ಮಾಡ್ಕೊಂಡ್ರು ಅಂದ್ರೆ ನಿಮ್ದು ಎಂಗೇಜ್ಮೆಂಟ್ ಆಯ್ತು. ಇವರು ಬಂದ್ರು ಮನೆಗೆ, ಬರ್ತಾ ಇದ್ರು. ಅದೇ ನನ್ನ ಮನೆಯಿಂದ ಅವ್ರ ಹೊರವರೆಗೆ ಹಾಲಲ್ಲಿ ಕೂತ್ಕೊಳ್ತಿದ್ರು. ಹಾಲ್ ದಾಟ್ಲಿಕ್ಕಿಲ್ಲ ನನ್ಗೆ. ನೀವು ಒಳಗಿರ್ಬೇಕು, ಒಳಗಿರ್ಬೇಕು. ಮಾತ್ರ ನೋಡಿದ್ರು ಇವ್ರು ನೋಡಿ. ಆಮೇಲೆ ಅಣ್ಣ ಕೇಳಿದ್ರು, ಹುಡುಗ ನಿನ್ಗೆ ಇಷ್ಟನಾ ಅಂತ ಕೇಳಿದಕ್ಕೆ ನಾನು ಹೇಳಿದೆ, ಹುಡುಗ ಹೇಗೆ ಇರ್ಲಿ ಏನೇ ಇರ್ಲಿ, ನನ್ಗೆ ಹುಡುಗ ಇದು ಮದ್ಯ ಶರಾಬ್ ಕುಡಿಯುವ ಅಭ್ಯಾಸ ಇಲ್ಲದಿದ್ರೆ ಸಾಕು ಅಂತ ಅಷ್ಟು ಕೇಳಿದ್ ನಾನು. ನನ್ಗೆ ಶರಾಬ್ ಕುಡಿಯೋರು ನೋಡಿದ್ರೆ ಹೆದ್ರಿಕೆ. ಯಾಕೆ? ನಿಮ್ಮ ಪರಿಸರದಲ್ಲಿ ಯಾರಾದರೂ ಇದ್ರಲ್ಲ? ನಮ್ಮ ಏರಿಯಲ್ಲಿ ಜಿ ಕವರ್ ಕೋಸ್ಟ್ನಲ್ಲಿ ತುಂಬಾ ಜನ ಇದ್ರು. ಗಲಾಟೆ ಜಗಳ ಎಲ್ಲ ಕುಡಿಯೋದು, ಹೆಂಡತಿಗೆ ಬಡಿಯೋದು, ಹೆಂಡತಿಗೆ ಎಲ್ಲ, ಅವರವರೇನು ಹುಡುಗರು ಎಲ್ಲ, ಹಾಗೆ ಗಂಡಸರು ಎಲ್ಲ ಅದೆಲ್ಲ ನೋಡ್ತಾ ಇದ್ದದು. ನಾವು ಹೆದ್ರಿ ಹೋಗಿದ್ದೇವೆ. ಅಣ್ಣ ಪರ್ಪುನ ಏನಾದ್ರು ಬುಡ್ಚಿ ಹೇಳಿದ್ರೆ. ನೀವು ಎಷ್ಟು ಮಂದಿ? ನಾನು 4 ಜನ, ನಮ್ಗೆ ಅಣ್ಣ ಒಬ್ರು, ಆಮೇಲೆ 3 ಜನ ಹುಡುಗಿಯರು, ನಾನು ದೊಡ್ಡವಳು. ಓ, ಅಣ್ಣ ಅಂದ್ರೆ ಸಾಧಾರಣ ನಿಮ್ಮ ಒಂದು ಫ್ರೆಂಡ್ನಾಗಿ ಆ ಕಾಲದಲ್ಲಿ. ಹೌದು. ಸೊ ಆಮೇಲೆ ಒಪ್ಪಿಗೆ ಆಯ್ತು? ಒಪ್ಪಿಗೆ ಕೇಳಲಿಲ್ಲ ಯಾರು? ಯಾರು ಕೇಳಲಿಲ್ಲ. ಅಣ್ಣ ಅಷ್ಟೇ ಒಂದು ಕೇಳಿದ್ರು. ಕೇಳುವಾಗ ನಾನು ಕೇಳಿದ ಪ್ರಶ್ನೆ ಅದೊಂದು. ಅದಕ್ಕೆ ಅಣ್ಣ ಹೇಳಿದ, ಅಣ್ಣ ಪಾಪ ಸೀದ ಅವರು ಒಂದು ಅಷ್ಟೆಲ್ಲ ಇದೆಲ್ಲ ಅಂತ ನಾಟಕ ಎಲ್ಲ ಇಲ್ಲ ಅವ್ರದ್ದು. ಅಂದ್ರೆ ಇಲ್ಲಮ್ಮ ಏನಿಲ್ಲ, ಹುಡುಗ ತುಂಬಾ ಒಳ್ಳೆ ಹುಡುಗ, ಹುಡುಗ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು. ಹಾಗೆ ಹಾಗಾದ್ರೆ ಆಗ್ಬೋದು ನನ್ಗೆ ಅಂತ ಹೇಳಿದೆ.